गुड मॉर्निंग शुभम मुंजाने गुड मॉर्निंग एवरी वन हैव ए ब्लेस्ड डे दिन प्रभेसु निम्न यथेच आशीर्वाद तुम्बिसली प्रभु वरदान प्रभु आशीर्वाद निमगे बेळकागि वरदानवागि सदाकाल निम्मन्न नडेसली ದೇವರ ವಾಕ್ಯ ನಿಮ್ಮನ್ನು ನಡೆಸಲಿ. ಕೀರ್ತನೆ 119 ವಾಕ್ಯ 105 ಹೇಳ್ತದೆ, ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ದೇವರ ವಾಕ್ಯ ನಮಗೆ ದಾರಿದೀಪ, ನಮ್ಮ ಕಾಲಿನ ನಡೆಗೆ ಕೈದೀಪ. ಪ್ರತಿದಿನ ಪ್ರತಿ ಮುಂಜಾನೆ ಆ ವಾಕ್ಯವನ್ನು ಆಲಿಸಿ ನಮ್ಮ ಜೀವನವನ್ನು ನಾವು ನಡೆಸುತ್ತಿದ್ದೇವೆ. ನಾನು ನೀವು ಮಾತ್ರವಲ್ಲ, ನಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಾ ಅವರ ವಾಕ್ಯವನ್ನು ಆಲಿಸುತ್ತಿದ್ದೇವೆ. ಆದ್ದರಿಂದ ಈ ವಾಕ್ಯ ನಮ್ಮ ಬಾಳಿಗೆ ದಾರಿದೀಪ, ನಮ್ಮ ಕಾಲ ನಡೆಗೆ ಕೈದೀಪ. ಎಷ್ಟೊಂದು ಸುಂದರವಾದ ಕೀರ್ತನೆಗಳು ದೇವರ ವಾಕ್ಯ ನಮ್ಮನ್ನು ಇಂದು ಕೃಪೆಯಿಂದ ಆಶೀರ್ವಾದದಿಂದ ತುಂಬಿಸುತ್ತಿದೆ. ಕೀರ್ತನೆ 23 ತುಂಬ ಸಲ ನೀವು ಕೇಳಿರ್ತೀರ, ಭಾಳ ಸುಂದರವಾದ ಕೀರ್ತನೆ. ಪ್ರಭು ಕುರಿಗಾಹಿ ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲಿ ಅವು ನನಗೆ. ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ಒಂದು ಕುರಿಗಾಹಿ, ಪ್ರಭುವನ್ನು ನಮ್ಮ ರಕ್ಷಕರು, ಪ್ರಭುವನ್ನು ನಮ್ಮ ಪೋಷಕರು, ಪ್ರಭುವನ್ನು ನಮ್ಮ ಪಾಲಕರು, ಪ್ರಭುವನ್ನು ನಮ್ಮನ್ನು ಸಂರಕ್ಷಕರು ಎಂದು, ಪ್ರಭುವನ್ನು ನಮ್ಮ ಉದ್ಧಾರಕರು, ಪ್ರಭುವೇ ನಮಗೆ ಸೌಖ್ಯದಾತರು ಎಂದು ನಾವು ಈ ಮುಂಜಾನೆ ಸಮಯದಲ್ಲಿ ಧ್ಯಾನಿಸಿದೆ. ಆದರೆ ಕುಂದುಕೊರತೆಗಳಲ್ಲಿ ಅವು ಎಮಗೆ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ನಾವು ಸ್ತುತಿಸೋಣ. ಅವರು ನಮಗೆ ಕುಂದುಕೊರತೆಗಳಿಲ್ಲದೆ ನಮ್ಮನ್ನು ಸಂರಕ್ಷಿಸಿದ್ದಾರೆ. ಪ್ರಭುವನ ನಾಮವನ್ನು ನಾವು ಭಜಿಸೋಣ, ಆರಾಧಿಸೋಣ. ಏಕೆಂದರೆ ಅವರು ಕುರಿಗಾಗಿ, ನಮಗೆ ಕುಂದುಕೊರತೆಗಳಿಲ್ಲ. ಪ್ರಭುವೇ ನಮಗೆ ರಕ್ಷಕರು, ನಮಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಪ್ರಭುವೇ ನಮಗೆ ಬಲವು, ಶಕ್ತಿಯು, ನಮಗೆ ಯಾವುದೇ ರೀತಿ ಕೊರತೆ ಇಲ್ಲ. ಪ್ರಭುವೇ ನಮ್ಮ ಉದ್ಧಾರಕರು. ಹಾಲೆಲೂಯ, ಯೇಸುವೆ ಸ್ತೋತ್ರ. ಆದ್ದರಿಂದ ಪ್ರಭು ಮಾಡುವಂಥ ಎಲ್ಲ ಕೃಪೆ, ಆಶೀರ್ವಾದ, ವರದಾನವನ್ನು ಕೀರ್ತನೆ 23 ಹೇಳುತ್ತದೆ. ಹಸಿರುಗಾವಲುಗಳಲ್ಲೆನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾತ. ಅದರಿಂದ ಒಳ್ಳೆಯ ಹಸಿವು, ಮೇವು, ಪೋಷಣೆ ಇರುವಲ್ಲಿಗೆ ನಮ್ಮನ್ನು ಕರೆದೊಯ್ಯುತ್ತಾರೆ, ನಮ್ಮನ್ನು ಚೈತನ್ಯಗೊಳಿಸುತ್ತಾರೆ, ರಕ್ಷಿಸುತ್ತಾರೆ. ಅದೇ ಪ್ರಭು ಯೇಸು, ಅವರೇ ನಮ್ಮ ರಕ್ಷಕರು, ದೇವಪುತ್ರರು, ಸ್ವರ್ಗದಿಂದ ಇಳಿದು ಬಂದವರು, ನಮ್ಮ ರಕ್ಷಕರು. ಆದ್ದರಿಂದಲೇ ಸ್ವರ್ಗ, ಪ್ರಭು ಯೇಸು ಸ್ವರ್ಗದಿಂದ ಇಳಿದು ಬಂದು ನನ್ನನ್ನು ನಿಮ್ಮನ್ನು ಬೇಕಾದ ವರದಾನದಿಂದ ರಕ್ಷಿಸುತ್ತಾರೆ. ಅವರಿಗೆ ಸ್ತೋತ್ರ, ವಂದನೆ. ಕೀರ್ತನೆ 23 ಮುಂದುವರಿಸಿ ಹೇಳುತ್ತದೆ. ಸನ್ಮಾರ್ಗದಲ್ಲಿ ನಡೆಸುವ ನಾಥ ತನ್ನ ನಾಮ ನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆವಾಗಲು ಅಂಜನು ಕೇಡಿಗೆ ನಿನ್ನ ಊರುಗೋಲು ಕುರಿಗೋಲು ಧೈರ್ಯವನ್ನು ತರುವುದೇನಾಗೆ. ಕಾಣನೆಂದಿಗೂ ನಾ ದಿಗಿಲನ್ನು ನೀನಿರಲು ನನ್ನೊಂದಿಗೆ. ನಮಗೆ ದಿಗಿಲು ಯಾಕೆ, ಭಯ ಏಕೆ, ಆತಂಕ ಏಕೆ, ಪ್ರಭು ಇರಲು ನಮ್ಮೊಂದಿಗೆ. ಅವರ ಊರುಗೋಲು, ಅವರ ಕುರಿಗೋಲು ಧೈರ್ಯವನ್ನು ನಮಗೆ ತರುವುದು. ಆದ್ದರಿಂದ ಪ್ರಭು ಯೇಸುವಿನ ಊರುಗೋಲು, ಕುರಿಗೋಲಿನ ಮೂಲಕ ಧೈರ್ಯವನ್ನು ನಮಗೆ ತಂದಿಟ್ಟು ನಮ್ಮನ್ನು ನಡೆಸುವರು, ನಮಗೆ ಆಧಾರವಾಗಿರುವವರು, ನಮಗೆ ಬಲವಾಗಿರುವವರು, ನಮಗೆ ರಕ್ಷಣೆಯಾಗಿರುವವರು. ಆದ್ದರಿಂದ ನಾವು ದಿಗಿಲು ಪಡಲು ಅವಶ್ಯಕತೆ ಇಲ್ಲ. ಸಜ್ಜುಗೊಳಿಸುವೆನೆ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನ್ನು, ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನ್ನು. ಶುಭಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಇದು ನಮ್ಮ ಆಶಯ. ಆದ್ದರಿಂದ ಪ್ರಭುವಿಗೆ ಸ್ತೋತ್ರ, ವಂದನೆ ಸಲ್ಲಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, ಯೇಸುವೆ, ಪ್ರಭೇಸುವೆ. ಈ ಕ್ಷಣದಲ್ಲಿ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವದಿಸಿರಿ. ನಿಮ್ಮ ವರದಾನ, ನಿಮ್ಮ ಕೃಪೆ, ನಿಮ್ಮ ವಾಕ್ಯ ನಮ್ಮ ಬಾಳಿಗೆ ದಾರಿದೀಪ, ನನ್ನ ಕಾಲನಡಿಗೆ ಕೈದೀಪ. ಅದನ್ನು ಮುಂದುವರಿಸಿಕೊಂಡು ಹೋಗುವುದೇ ನಿಮ್ಮ ವಾಕ್ಯ. ಪ್ರಭುವೇ, ನಿಮ್ಮ ವಾಕ್ಯದಲ್ಲಿ ನಾವು ಆಲಿಸಿದಂತೆ, ಕೀರ್ತನೆ 23 ಆಲಿಸಿದಂತೆ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರ. ಈ ಮುಂಜಾನೆ ಸಮಯದಲ್ಲಿ ನಮಗೆ ನಮ್ಮ ಪ್ರಾಣ, ಜೀವ, ಆತ್ಮವನ್ನು ರಕ್ಷಿಸಿದ್ದೀರ, ನಮ್ಮನ್ನು ಬಲಪಡಿಸಿದ್ದೀರ, ನಮ್ಮ ಹೃದಯವನ್ನು ನಿಮ್ಮ ಕೃಪೆಯಿಂದ ತುಂಬಿಸಿದ್ದೀರ. ನಿಮಗೆ ವಂದನೆ, ಸ್ತೋತ್ರ. ಪ್ರಭುವೇ, ಸನ್ಮಾರ್ಗದಲ್ಲಿ ನಮ್ಮನ್ನು ನಿಮ್ಮ ನಾಮದ ಮಹಿಮೆಗಾಗಿ ನಡೆಸುತ್ತೀರಿ, ನಿಮಗೆ ವಂದನೆ, ಸ್ತೋತ್ರ. ಕರ್ಗತ್ತಲಿನಲ್ಲಿದ್ದಾಗಲೂ ನಾವು, ಸಮಸ್ಯೆಯಲ್ಲಿದ್ದಾಗಲೂ, ದಿಗಿಲಿನಲ್ಲಿದ್ದಲೂ ನಮಗೆ ನಿಮ್ಮ ಅಭಯ ವಾಗ್ದಾನ ಸದಾಕಾಲ ನಡೆಸಿದೆ, ನಿಮಗೆ ವಂದನೆ, ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭುವೇ, ಈ ಕ್ಷಣದಲ್ಲಿ ನಮ್ಮ ಶುಭಶಾಂತಿಯಿಂದ ಬಾಳುವಂತೆ ಮಾಡಿರಿ, ನಿಮ್ಮ ಪ್ರಸನ್ನತೆಯಲ್ಲಿರುವಂತೆ ಮಾಡಿರಿ, ಸೌಖ್ಯ ಆರೋಗ್ಯ ಕರುಣಿಸಿರಿ. ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಆಶೀರ್ವದಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮ ತಲೆಗೆ ತೈಲವನ್ನು ಹಚ್ಚಿ ನಮ್ಮನ್ನು ಸೌಖ್ಯಗೊಳಿಸಿರಿ. ಎಲ್ಲ ಅಪಾಯ ಕೇಡಿನಿಂದ, ಎಲ್ಲ ವಿಧವಾದ ದುರಾತ್ಮದಿಂದ, ಸಾಂಕ್ರಾಮಿಕ ರೋಗದಿಂದ ನಮ್ಮನ್ನು ಬಲಪಡಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಜೀಸಸ್, ಜೀಸಸ್, ಯೇಸುವೆ ಸ್ತೋತ್ರ. ಯೇಸುವೆ ಅಂದನೆ, ಯೇಸುವೆ ಆಮೆನ್.